ಇಷ್ಟೊತ್ತಾದ್ರೂ ಮಿಕ್ಸಿ ರಿಪೇರಿ ಮಾಡೋವನು ಬಂದಿಲ್ಲಲ್ರಿ ಮಧ್ಯಾಹ್ನ ಊಟ ಹೋಟೆಲ್ನಾಗ ಮಾಡಬೇಕಾಗ್ತದ ನೋಡ್ರಿ ಫೋನ್ ಮಾಡಿರೋ ಅದನ್ನ ಮರ್ತಿರೋ ಮಾಡೇನೆ ಬೆಂಗಳೂರು ಟ್ರಾಫಿಕ್ನಾಗ ಐಷ್ಟ್ ಲಗುನ ಬರ್ಲಿಕ್ಕೆ ಆಗ್ತದನೆ ಬರ್ತಾನ ತಡಿ ನಮಸ್ಕಾರ ಸರ್ ಇಲ್ಲಿ ಮಿಶ್ರಿಕೋಟೆ ಮೈಲಾರಿ ಅಂದ್ರೆ ಯಾರು ನಾನಪ್ಪ ಮಿಶ್ರಿಕೋಟೆ ಮೈಲಾರಿ ಇದ ನನ್ನ ಮನೆ ನೀವು ಯಾರು ನನ್ನ ಹೆಸರು ಜೀತ್ರಿ ಅಂತ ಮಿಕ್ಸಿ ರಿಪೇರಿ ಮಾಡೋದಕ್ಕೆ ಫೋನ್ ಮಾಡಿದ್ರಂತೆ ಜೀತ್ರಿ ಇದೇನ್ರಿ ಹೆಸರು ಹಿಂಗದ ಗೋವಿಂದ 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 ಮೂರು ಸಲ ಹೇಳೋ ಬದಲು ಒಂದೇ ಸಲ ಜೀತ್ರಿ ಅಂತೀನಿ ಇಷ್ಟು ತ್ರಾಸ ಆಗುವಂತ ಹೆಸರು ಯಾಕೆ ಇಟ್ಕೊಂಡ್ರಿ ಒಂದೇ ಸಲ ಗೋವಿಂದ ಅಂತ ಇಟ್ಕೋಬಾರ್ದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದೇನಾಯ್ತು ಅಂದ್ರೆ ನನ್ನ ನಾಮಕರಣ ಸಮಯದಲ್ಲಿ ಪುರೋಹಿತರು ಮಗು ಕಿವಿನಲ್ಲಿ ನಮ್ಮಪ್ಪನಿಗೆ ಮೂರು ಸಲ ಗೋವಿಂದ 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 ಅಂತ ಕೂಗಿ ಅಂದ್ರಂತೆ ನಮ್ಮಪ್ಪ ನನ್ನ ಮಗನ ಹೆಸರು ಆದಿರಬಹುದು ಅಂತ ಸ್ಕೂಲ್ ಅಡ್ಮಿಷನ್ ಮಾಡುವಾಗ ಪ್ರಿನ್ಸಿಪಲ್ ಗೆ ಗೋವಿಂದ 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 ಅಂತ ಕೊಟ್ಬಿಡಿದ್ದಾರೆ ಈಗ ನನ್ನ ಹೆಸರು ಗೋವಿಂದ 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 ಈಗಿನ ಟ್ರೆಂಡ್ ಗೆ ಅದು ಸೆಟ್ ಆಗಲ್ಲ ಅಂದ್ಬಿಟ್ಟು ನಾನೇ ಜಿ 3 ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ಓಹೋ ಮಾರಿ ಕತೆ ಎಷ್ಟು ದೊಡ್ಡ ಕತೆ ಅರೆ ಇರಲಿ ಮೊದಲು ಮಿಕ್ಸರ್ ರಿಪೇರಿ ಮಾಡಪ್ಪ ಒಂದು ನಿಮಿಷ ತಡಿ ಮಿಕ್ಸರ್ ತಗೊಂಡ್ ಬರ್ತೀನಿ ಒಳ್ಳೆ ಗುಗ್ಗುಗಳು ಸಿಕ್ಕಿಬಿಡಿದರೆ ಈಜಿಯಾಗಿ ಅಮರ್ಸ್ಬಿಡಬಹುದು ಏನಪ್ಪ ಕಾರ್ಜೋಳ ಅಪ್ಪನ ಜೊತೆ ಒಬ್ಬನ ಮಾತಾಡ್ಕೊಳ್ಳಿಕ್ಕೆತ್ತಿ ಅದು ನಿಮ್ಮಿಬ್ಬರು ಜೋಡಿ ಶಿವ ಪಾರ್ವತಿ ಜೋಡಿ ಇದ್ದಂಗಿದೆ ಅಂದೆ ಥ್ಯಾಂಕ್ಸ್ ಅಪ್ಪ ತಗೋರ್ಪ್ಪ ರಿಪೇರಿ ಮಾಡ್ಕೊಡಿ ಜೀತ್ರಿ ಅವರ ನಮ್ಮ ಯಜಮಾನ್ ಕರೀಲಿಕ್ಕತ್ತಾರ್ರಿ ಮತ್ತೆ ಯಾಕೆ ಇವರೇ 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 ಅಂತಿದ್ದಾರೆ ಆಗ್ಲೇ ನನ್ನ ಹೆಸರು ಹೇಳದ್ನಲ್ಲ ಅವ್ರಿಗೆ ಒಂದು ಸ್ವಲ್ಪ ಹೆಸರು ಮರಿ ಕಾಯಿಲೆ ಇದಾರೆ ಓಹೋ ಹೌದಾ ಬರೀ ಒಳಗೇನೆ ಅನ್ಕೊಂಡಿದ್ದೆ ಬಾಯಿಗೆ ತುಪ್ಪನು ಸಿಕ್ಕಂಗಾಯ್ತು ಒಬ್ಬರು ಏನೋ ಮಾತಾಡ್ಕೊಂಡ್ರಿ ಅದು ದೇವರು ಒಳ್ಳೆಯವ್ರಿಗೆ ಎಂತ ಮೋಸ ಮಾಡ್ತೇನೆ ಅಂತ ಅನ್ಕೊಂಡೆ ತಂಗ್ಯವ್ವ ತಂಗ್ಯವ್ವ ನಿನ್ನ ನೋಡಿದ್ರೆ ನನ್ನ ತಂಗಿನೇ ಜ್ಞಾಪಕ ಬರ್ತಲ್ ಕಣವ ನೋಡೋದಕ್ಕೆ ಸೇಮ್ ನಿಂತರನೇ ಇದ್ಲು ಕಣವ ಹೌದಾ ಡೌಟ್ ಯಾಕೆ ಅವಳ ಫೋಟೋ ಇದೆ ನೋಡಿ ಏ ಇಕಿನಾ ಸಿಂಧು ಹ್ಮ್ ಇಕಿನಾ ಇಕೇನ್ ರೀ ತೇಟ್ ನನಗತ್ತೆ ಅದಾಳು ನಿಂತರನೇ ಇರೋದು ನನಗತ್ತೆನ ಸೀರೆ ಉಟ್ಟಾಳು ನಿನ್ ಫೋಟೋ ನೋಡಿ ನೀನ್ ಯಾಕಮ್ಮ ಕನ್ಫ್ಯೂಸ್ ಮಾಡ್ಕೊತೀಯಾ ಸೇಮ್ ನಿಂತರನೇ ಇದಾಳೆ ಅಂತ ಹೇಳದ್ನಲ್ಲ ಮತ್ ಯಾಕ ಕನ್ಫ್ಯೂಸ್ ಮಾಡ್ಕೊತೀಯಾ ಹೌದಾ ಅವಳು ನನ್ನಿಂದ ದೂರ ಆದ್ರು ಅವಳ ಫೋಟೋ ನನ್ನ ಜೋಬಲ್ಲೇ ಇಟ್ಕೊಂಡಿರ್ತೀನಿ ದೂರ ಅಂದ್ರೆ ಹಳಗಿ ಬರ್ಸ್ಕೊಂಡಾರೆ ಇಲ್ಲ ಬಾವಾ ಬಾವನಾ ಇವ್ರು ನನ್ನ ತಂಗಿ ಆದ್ಮೇಲೆ ನೀವು ಬಾವ ತಾನೆ ಆ ತವರಿ ನಿಮ್ ತಂಗಿ ಕತಿ ಹೇಳ್ರಿ ತುಂಬಾ ಮುದ್ದಾಗಿ ಸಾಕ್ಬಿಟ್ಟೆ ಮಿಡ್ಲ್ ಏಜ್ ಅಲ್ಲೇ ಯಾವನ್ನ ಲವ್ ಮಾಡಿ ಅವನ ಹಿಂದೆ ಓಡೋಗ್ಬಿಟ್ಲು ಅದಕ್ಕೆ ಅರ್ಧ ಫೋಟೋ ಇಟ್ಕೊಂಡಿದ್ದೀನಿ ಹೌದಪ್ಪ ಅರ್ಧ ಫೋಟೋದಾಗ ನಿನ್ ತಂಗಿ ಅದಲ್ಲ ಇನ್ನ ಅರ್ಧ ಫೋಟೋದಾಗ ನೀ ಇದ್ದೇನೆ ಇಂತ ಹೆಂಡತಿ ಜೊತೆ ಫೋಟೋ ತೆಗೆಸ್ಕೊಳ್ಳೋ ಸೌಭಾಗ್ಯ ನನಗೆಲ್ಲಿದೆ ಮತ್ತೇನು ಒಬ್ಬನ ಮಾತಾಡ್ಕೊಂಡಿ ಅರ್ಧ ಫೋಟೋದಲ್ಲಿ ನಾನು ಇದ್ದಿದ್ರೆ ನನಗೆ ಯಾಕೆ ಅರ್ಧ ಆಗ್ತಿದ್ದೆ ಬಾವ ಆ ಫೋಟೋ ಅಲ್ಲಿ ಇದ್ದಿದ್ದು ಅವನು ಅದಕ್ಕೆ ಅರ್ಧ ಆಗ್ದೆ ನನ್ನ ತಂಗಿ ಅಂತೂ ದೂರ ಅಂದು ಅವಳು ನೆನಪು ಬಂದಾಗ ಬಂದು ನಿನ್ನ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಕಣವ ಬೇಡ ಅನ್ಬೇಡವ ನಾ ಇದ್ದಾಗ ಬಂದ್ರೆ ಏನ್ ತೊಂದ್ರೆ ಇಲ್ಲಪ್ಪ ನಾ ಇಲ್ಲಾದಾಗ ಬಂದ್ರೆ ತ್ರಾಸ ಆಗ್ತದೆ ಅಣ್ಣ ತಂಗಿ ಅಂದ್ಮೇಲೆ ಅನುಮಾನ ಯಾಕೆ ಹೋಗ್ಲಿ ಬಿಡ್ರಿ ಅವ್ರ ಕತೆ ಕೇಳಿದ್ರೆ ನನಗೂ ಅಯ್ಯೋ ಪಾಪ ಅನಿಸ್ತತಿ ಮಾತಾಡ್ಸ್ಕೊಂಡು ಹೋಗ್ತಾರು ಆತ್ ಬಿಡ ಪ್ರಾಣಿ ನೀ ಹೇಳಿದ ಮೇಲೆ ಮುಗಿದೋತು ನಿನ್ನ ಮೇಲೆ ನಂಗೆ ನಂಬಿಕೆ ಅದ ನೋಡಪ್ಪ ಇವನೇ ಜೀತ್ರಿ ಹ್ಞೂ ಅವನೇ ನಿನ್ನ ತಂಗಿನ ಮಾತಾಡ್ಸ್ಬೇಕಂದಾಗೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗು ನಾನು ಇಲ್ಲಿ ಬರ್ತೀನವ ಹಂಗೆ ಹೊಂಟಲ್ಲಣ್ಣ ರಿಪೇರಿ ಮಾಡಿದ ರೊಕ್ಕ ಬೇಡ ನಾನೇನೆ ಸಿಕ್ತಿರುವಾಗ ಇಲ್ಲಿ ಹಿಡಿಯಕ್ಕೆ ಹೋಗಿ ನಾನು ಯಾಕೆ ಕಚ್ಚಿಸ್ಕೋಬೇಕು ಅದನ್ನ ಸ್ವಲ್ಪ ಬಿಡಿಸಿ ಹೇಳಪ್ಪ ಅದು ಅಣ್ಣ ಅಂತ ಕರೆದ್ರಲ್ಲ ಅದೇ ಆನೆಗಾತ್ರದ ಪ್ರೀತಿ ಈ ಅಣ್ಣ ತಂಗಿ ಪ್ರೀತಿ ಮಧ್ಯೆ ಬೇರೆದಾರ ಮಿಕ್ಸಿ ರಿಪೇರಿ ಕಾಸು ಇಲ್ಲಿ ತರ ಯಾಕೆ ಬೇಕು ಸರಿ ಅಣ್ಣ ನಿನ್ನ ಇಷ್ಟ ಬಾವ ನನ್ನ ಹೆಸರು ಜ್ಞಾಪಕ ಇರ್ಲಿ ಗೋವಿಂದ 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 ಬರೇ ಜೀತ್ರಿ ಅಂದ್ರೆ ಸಾಕಲ್ಲ ಸದ್ಯಕ್ಕೆ ಸಾಕು ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಬೇಡ ಅಂದ್ರು ನನ್ನ ಹೆಸರು ಪೂರ್ತಿ ಕರಿತೀರಾ ರೇಣುಕಾ ಓಯ್ ರೇಣುಕಾ ಬಾ ರಮೀನ ಇವರಿಬ್ರು ಬರ್ಲಿಕ್ಕೆ ಪೋಸ್ಟ್ ನೋಡಿದ್ರೆ ಇವ್ರ ಹತ್ರ ಔಷಧಿ ತಗೊಂಡು ಯಾರೋ ಅದಾಗಿರ್ಬೇಕು ನೋಡಿ ಅದಪ್ಪ ಮಲಿಕೊಂಡ ಹಾಕಿ ಹಾಕೊಂಡ್ ಬಡದ್ರು ಮ್ಯಾಲೆ ಹೇಳುದಲ್ಲ ಸಾಧ್ಯನಾ ಓಯ್ ಮೈಲಾರಿ ಅವರೇ ನಿಮಗೆ ನನ್ನ ನಾಟಿ ಔಷಧಿ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ತಿಂದ ಜೋಳದ ರೊಟ್ಟಿ ಜೀರ್ಣ ಆಗುದಿಲ್ವಾ ಮೀನಾ ಅವ್ರ ವಿಷಯ ಬೇಡ ಬಂದ್ ವಿಷಯ ಹೇಳ ಓಯ್ ರೇಣುಕಾ ಇವತ್ತು ಸಂಜೆ ನಾವಿಬ್ರು ರವೀಂದ್ರ ಕಲಾಕ್ಷೇತ್ರಕ್ಕೆ ಮತ್ತೊಂದು ಮದುವೆ ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ದೀವಿ ನೀವಿಬ್ರು ಬರ್ತೀರನ ಅಲ್ವಾ ತಂಗಿ ದಿನ ನಿಮ್ಮ ಮನೆಯಾಗ ಅದ ನಡೀತದೆ ಮತ್ತೆ ಕೈಲಿ ಹೋಗ್ತೀರಿ ಎಂತದ ಸುಕ್ರುಣ್ಣೆ ನನ್ನ ಮನೆಯಲ್ಲಿ ನಾನು ನಾಟಕ ಮಾಡ್ತೇನಣ್ಣ ಅವ್ರು ಹೇಳೋದ್ರಾಗ ಏನ್ ತಪ್ಪದ ಬಿಡ್ರಿ ಫ್ಲವರ್ಸ್ ವಿಷಯನಾಗ ಆಗುದಾದ ಅಲ್ಲನ್ರಿ ಓ ಜಯ ವಿಜಯ ಗಂಬಳದ ಗೋಣಲು ರಟ್ಲ ಸರಿ ಉಲ್ಲ ಗಂಡೆಂಟು ಇಬ್ಬರು ತಕ್ಕಡಿ ಮತ್ತು ಬೊಟ್ಟಿದ್ದಾಗೆ ಒಬ್ಬರನ್ನು ಬಿಟ್ಟು ಒಬ್ಬರು ಇರುವುದಿಲ್ಲ ಓರಿ ಎರಡದವ್ರಿ ಆ ಸಾಲಿ ತಂಗವಾ ತಂಗವಾ ಬಾ ಅಣ್ಣ ಓ ರೇಣುಕರವರೆ ಇದು ಯಾರು ಇಷ್ಟು ದಿವಸ ಭೂಗತವಾಗಿದ್ದ ನಿಮ್ಮ ಸಂತಾನದ ಅಣ್ಣ ದೂರ ಸಂಬಂಧಿ ನಮ್ಮ ಅಣ್ಣ ರೀ
ಏನನ್ನ ಬಂದ ವಿಷಯ ತಗವ ಬೆಳಗ್ಗೆ ಮಾರ್ಕೆಟ್ ಗೆ ಹೋಗಿದ ಕಣವ ಫ್ರೆಶ್ ಆಗಿ ಕ್ಯಾರೆಟ್ ಬಂದಿತ್ತು ತಗೊಂಡು ಬಂದಿದ್ದೆ ತಗೊಳವ ಥ್ಯಾಂಕ್ಸ್ ಅಣ್ಣ ಇದನ್ನ ನೋಡಿದ್ರೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಂದ ಹಾಗೆ ಕಾಣೋದಿಲ್ಲ ತಗವ ಯಾರು ಇವನು ಇವರು ನಮ್ಮ ಬಾಜಿಕಿನ ಮನೆಯನವರಿ ಅವರು ಮೀನಾತ ಇವರು ಮೀನಾ ಕುಮಾರಿ ಯಾಕೆ ನಾನು ಏನಾದ್ರೂ ನೆನಪಿಸಿಕೊಂಡೆನೆ ಸೌದತ್ತಿ ಅಲ್ಲವ ಇವರು ಬಾಯಿಂದ ನನ್ನ ಹೆಸರು ಅಂತ ಹೇಳಿಸಲಿಲ್ಲ ಇವರು ಇಬ್ಬರ ಹೆಸರು ಹೇಳಿಸ್ಬಿಟ್ಟೆ ಸಿದ್ಧಾರುಡ ಥ್ಯಾಂಕ್ಸ್ ಅಪ್ಪ ಅಣ್ಣ ನಾಷ್ಟ ಮಾಡ್ಕೊಂಡು ಬಂದಿಯೋ ಮಾಡ್ಕೊಳ್ಳ ಮಾಡ್ಕೊಂಡು ಬಂದಿದ್ದೀನಿ ಕಣವ ನಾಳೆ ಹೊರಗಡೆ ಹೋಗೋಣ ಬಾವ ನೀವು ರೆಡಿ ಆಗ್ಬಿಡಿ ಆತಪ್ಪ ಎಷ್ಟು ಪ್ರೀತಿಯಿಂದ ಕರೆ ಹಾಕೈತಿ ಅಂದ್ರೆ ಬರ್ತೀನಿ ಓಯ್ ರೇಣುಕ ನಿನಗೆ ಇಷ್ಟು ಒಳ್ಳೆ ಅಣ್ಣ ಸಿಕ್ಕಿರೋದು ನಿನ್ನ ಪುಣ್ಯ ಮಾರೈತಿ ಓಯ್ ಅಣ್ಣಪ್ಪ ನಿಮಗೆ ಒಂದು ತಂಗಿ ಇದ್ರೆ ನನಗೆ ಕೊಟ್ಟು ಮದುವೆ ಮಾಡಿಸಿ ಒಂದು ಒಳ್ಳೆ ಬಾವಾಯ್ತ ಸಿಕ್ತಾನೆ ಓಯ್ ಇರ ಕೊಂಗರ್ ಕೂಲಿ ಗುದಲ್ ಪತ್ತರೆ ಅವರಿಗೆ ಖುಷಿ ಆಗಲಿಕ್ಕೆ ಸುಮ್ಮನೆ ಹೇಳಿದ್ದ ತಂಗವ ಇವರಿಬ್ರು ಜಗಳ ಶುರು ಆಯ್ತು ನಾನು ನಾಳೆ ಬರ್ತೀನಿ ಓಯ್ ಮಾರೈರೆ ನಿಮ್ಮ ತಂಗಿಯನ್ನು ಇಷ್ಟು ಪ್ರೀತಿಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀರಾ ಅವರಿಗೆ ಎಂತ ಕೊಡಿಸ್ತೀರಾ 1 ರೂಪಾಯಿ ಚಾಕಲೇಟ್ ಥ್ಯಾಂಕ್ಸ್ ಅಣ್ಣ ಏ ಇಕಿನೇ ರೇಣುಕಾ ಹ್ಮ್ ಇಕಿನೇ ಕೊಡಿಸಿರು 1 ರೂಪಾಯಿ ಚಾಕಲೇಟ್ ಥ್ಯಾಂಕ್ಸ್ ಹೇಳ್ತೆ ನಾನು ಹೇಳಿದ 1 ರೂಪಾಯಿ ಚಾಕಲೇಟ್ ಕಳ್ರಿ ಅವರ ಪ್ರೀತಿಯಿಂದ ನನಗೆ ಚಾಕಲೇಟ್ ಕೊಡ್ತಿದ್ರಲ್ಲ ಅದಕ್ಕೆ ಕರೆಕ್ಟ್ ಆಗಿ ಹೇಳಿದೆ ಕಣವ ನನ್ನ ತಂಗಿನೂ ಹೀಗೆ ಕಣವ 50 ರೂಪಾಯಿ ಚಾಕಲೇಟ್ ತಂದು ಕೊಡ್ತೀನಿ ಅಂದ್ರು 1 ರೂಪಾಯಿ ಚಾಕಲೇಟ್ ತಂದು ಕೊಡಿ ಅಂತಿದ್ಲು ಅದಕ್ಕೆ ಕಣವ ನಾನು ನಿನಗೆ 1 ರೂಪಾಯಿ ಚಾಕಲೇಟ್ ತಂದು ಕೊಟ್ಟಿದ್ದು चाकलेट ತಂಗವಾ ತಂಗವಾ ಬಾ ಅಣ್ಣ ಏ ಇವನೇ ಜೀತ್ರಿ ಅನ್ನಿ ಬಾವಾ ಹ್ಮ್ ಅವನೇ ಏನಪ್ಪ ಕೈಯಾಗಿ ಹಿಡ್ಕೊಂಡು ಬಂದಿ ನನ್ನ ತಂಗವನಿಗೆ ಸೀರೆ ತಗೊಂಡು ಬಂದಿದ್ದೀನಿ ತಗಳವಾ ನಾನು ಸೀರೆ ವ್ಯಾಪಾರಿ ನನಗೆ ಸೀರೆ ತಂದು ಕೊಡ್ತೀಯ ಅಣ್ಣ ಮುಂದಿನ ವಾರ ನಿನ್ನ ಬರ್ತ್ಡೇ ಅಲ್ವೇನವಾ ನನ್ನ ಬರ್ತ್ಡೇ ಇರೋದು ಮುಂದಿನ ತಿಂಗಳಲ್ಲ ಅಂದ್ರೆ ನನ್ನ ತಂಗಿ ಸಿಂಧು ಹುಟ್ಟಿದ್ದು ಮುಂದಿನ ವಾರ ಕಣವ ಪ್ರತಿ ವರ್ಷನು ತಪ್ಪದೆ ಅವಳಿಗೆ ಸೀರೆ ಕೊಡ್ತಾ ಇದ್ದೆ ಅವಳು ನನ್ನ ನಿನ್ನ ರೂಪದಲ್ಲಿ ನೋಡ್ತಾ ಇದೀನಲ್ವಾ ಅದಕ್ಕೆ ಈ ಸೀರೆನ ನೀನೇ ಉಟ್ಕೋಬೇಕು ಕಣವ ಏ ಮೋನಿಕಾ ಮೋನಿಕಾ ಅಲ್ರಿ ರೇಣುಕಾ ಹ್ಮ್ ಅಕ್ಕಿನ ಅಷ್ಟೊಂದು ಪ್ರೀತಿಯಿಂದ ಕೊಡ್ಲಿಕ್ಕೆ ತರ್ತೋಳ ತಗವ ಸೀರೆ ಇಷ್ಟ ಆಗ್ಲಿಲ್ವೇನವ ಇಷ್ಟ ಆತನ ನಾಳಕತ್ತಿದ್ದ ಇದಕ್ಕಲ್ಲ ಯಾವ ಜನಮದಾಗ ನೀ ನನ್ನ ಖರೆ ಅಣ್ಣಾಗಿದ್ದೆ ಯಾರು ಗೊತ್ತು ಈ ಜನಮದಾಗ ಈ ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ತೋರ್ಸಾಕತ್ತಿ ಮುಂದಿನ ಜನ್ಮ ಅಂತ ಒಂದಿದ್ರೆ ನೀನೇ ನನ್ನ ಸ್ವಂತ ತಂಗಿ ಆಗ್ಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ ಕಣವ ಅಣ್ಣಾ ತಂಗವ್ವ ಅಣ್ಣಾ ತಂಗವ್ವ ಅಣ್ಣಾ ತಂಗವ್ವ ಅಣ್ಣಾ ಏ ಸಾಕಿದೆ ಈ ಸೆಂಟಿಮೆಂಟ್ ಸೀನ್ ಏನರೆ ತೌರಿಗೆ ಬಾ ತಂಗಿ ಸಿನಿಮಾ ಡೈರೆಕ್ಟರ್ ನೋಡಿದ್ರು ಅತ್ತಿ ಮನಿಗೆ ಬಾ ಅಣ್ಣ ಅಂತ ಮತ್ತೊಂದು ಸಿನಿಮಾ ಮಾಡ್ತಾರೆ ಹೌದ್ರೆ ಹಂಗಾದ್ರೆ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಣ ತಂಗವ್ವ 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 ತಿರುಪತಿ ಕಳಿಸ್ತಾ ಇದ್ದೆ ನಿನ್ನೂ ಕಳಿಸನಂತ ಆಸೆ ಕಣವ ಅದ್ರ ಹತ್ರ ಕಾಸಿಲ್ಲ ಅದಕ್ಕೆ ಚಿಂತೆ ಮಾಡ್ತೀಯಾ ನಮ್ಮ ರೊಕ್ಕದಲ್ಲೇ ನಾವು ತಿರುಪತಿಗೆ ಹೋಗ್ಬರ್ತೀವಿ ನನಗೆ ಸಮಾಧಾನ ಆಗಲ್ಲ ಕಣವ ಒಂದ್ ಕೆಲಸ ಮಾಡವ ಈಗ 5000 ಸಾಲ ಅಂತ ಕೊಡವ ಅದೇ ದುಡ್ಡಲ್ಲಿ ನಿಮ್ಮನ್ನ ತಿರುಪತಿ ಕಳಿಸಿ ವಾಪಸ್ ಬಂದ್ಮೇಲೆ ಕೊಟ್ಬಿಡ್ತೀನಿ ಆಯ್ತಾನ ಹಂಗ ಮಾಡ ಸದ್ಯಕ್ಕೆ 2000 ಕೊಡವ ಬಸ್ ಟಿಕೆಟ್ ಬುಕ್ ಮಾಡ್ಸೋದಕ್ಕೆ 2000 ಕೊಡ್ರಿ ಸಾಲ ಅಂತ ಕೊಡ್ರಲ್ಲ ನಮ್ಮ ಅಣ್ಣ ಕೊಡಲ್ಲ ಮತ್ತೆ ಯಾರು ಕೊಡ್ತೀರಿ ಆತ ಪ್ರಾಣಿ ನೀನ ನೆನಪಿಟ್ಕೊಂಡು ಇಸ್ಕೋಬೇಕೆ ಬರ್ತೀನಿ ಕಣವ ಆಯ್ತಾನ ಆರಾಮಾಗಿ ಹೋಗ ಬಾ ಅಣ್ಣ ಇಲ್ಲಿ ಸಿಮೆಂಟ್ ಚೀಲ ಹೊತ್ಕೊಂಡು ಓಡಾಡೋ ಚಕ್ರಗಳು ಬಾ ಅದಾವ ಹಾ 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 ನಮ್ಮ ಅಣ್ಣ ಎಷ್ಟು ಚಲೋ ಅದಾರ ಇಲ್ರಿ ನಿಮ್ಮ ಅಣ್ಣ ಯಾರು ಪಂಚರಂಗಿ ಪಾಪ ಲಗು ಲಗು ಹೇಳ್ರಿ ಓಯ್ ರೇಣುಕಾ ಎಂತದ ಇದು ಇವತ್ತು ಇಷ್ಟೊಂದು ಸೀರೆ ಒಗ್ದಾಕಿದ್ಯಾ ನಮ್ಮ ಅಣ್ಣ ತಿರುಪತಿ ಕಾಸಾಕತ್ತಾರ ಅದಕ್ಕೆ ಇವೆಲ್ಲ ಅರ್ಬಿ ಒಗ್ದಾನಿ ಐಸ ಯಾವಾಗ ಹೋಗ್ತಿದ್ದೀರಾ ನಾ ನಾಳೆನ ಹೊಂಟಾನಿ ಏ ಇವನೇ ನೀನನಾತ ಹ್ಮ್ ಅವನೇ ಅಲ್ಲಪ್ಪ ಇವತ್ತು ಓನಿವನ ಹರಗಡಕ್ಕೆ ಹೋಗಿಲ್ಲನೇ ಹ ಪಕ್ಕದ ಮನೆಯಲ್ಲಿ ನಿನ್ನಂತ ಮನೆ ಒಡೆಯೋರು ಇದ್ದರೆ ನನ್ನ ಕೆಲಸಕ್ಕೆ ಕಲ್ಲು ಬಿದ್ದಾಗೆ ಯಾಕ್ ಕ್ರಿಮಿನ ತರ ನಮ್ಮ ಯಜಮಾನರಿಗೆ ಬೈತಿರಿ ಮತ್ತೆ ಎಂತ ರೇಣುಕರ ಅವರೇ ಅಲ್ಲ ಈ ಲಾಟಿನ ಬಕೆಟ್ನಲ್ಲಿ ಬಟ್ಟೆ ತುಂಬಿಕೊಂಡು ಬಂದದನ್ನ ನೋಡಿ ರೇಣುಕರ ಅವರಿಗೆ ಮೈಲಾರಪ್ಪನವರು ಎಷ್ಟು ಸಹಾಯ ಮಾಡ್ತಾರೆ ಅಂತ ನನ್ನನ್ನು ಕೂಡ ಎಳೆದುಕೊಂಡು ಬಂದದ್ದು ಇವಳು ದಗಣೆ ಪುನತ್ತ ಕಟ ಅದಕ್ಕೆ ಎಂತ ಆಯ್ತು ಮಾರೇರೆ ಮನೆ ಕೆಲಸ ಮಾಡಿದ್ರಲ್ಲಿ ಎಂತದು ತಪ್ಪುಂಟಾ ತಪ್ಪು ಎಂತ ಇಲ್ಲ ಗಾಂಧಾರಿ ಮುಂಚಿ ಆದರೆ ಇವತ್ತು ನನ್ನ ಅಕೌಂಟ್ ನಲ್ಲಿ ಮೈನಸ್ ಬ್ಯಾಲೆನ್ಸ್ ಆಗ್ಲಿಲ್ವಾ ಏನು ಬ್ಯಾಂಕ್ ಅಕೌಂಟ್ ನಾಗ ಅಲ್ಲ ಫ್ಲವರ್ಸ್ ಅಕೌಂಟ್ ನಾಗೆ ತಂಗವ್ವ ತಂಗವ್ವ ನೀನು ಇಲ್ಲಿದ್ಯಾ ನನ್ನ ಮನೆಗೆ ಹೋಗಿದ್ದೆ ಬೇಗ ಹಾಕಿತ್ತು ಅದಾಗಿ ಅದ ಹಾಕೊಂಡಿಲ್ಲಪ್ಪ ನಾವ ಕೀಲಿ ಹಾಕಿ ಬಂದಿವಿ ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀರಾ ಬಾವ ತಗೊಳವ್ವ ಬಸ್ ಟಿಕೆಟ್
ಸ್ಲೀಪರ್ ಕೋಚ್ ಬುಕ್ ಮಾಡಿದೆ ಗಂಡ ಹೆಂಡತಿ ಆರಾಮಾಗಿ ಹೋಗಿ ಕೊನೆ ದಿನ ತಾನೇ ಕೊನೆ ದಿನ ಯೋ ಅದು ಮಂತ್ ಎಂಡ್ ಅಲ್ವೇನಮ್ಮ ತುಂಬಾ ರಶ್ ಇರುತ್ತೆ ಅದಕ್ಕೆ ಆರ್ಡಿನರಿ ಬಸ್ ಬೇಡ ಅಂತ ಸ್ಲೀಪರ್ ಕೋಚ್ ಬುಕ್ ಮಾಡಿದೆ ಥ್ಯಾಂಕ್ಸ್ ಅಣ್ಣ ಓಯ್ ರೇಣುಕ ನಿನ್ನ ಅಣ್ಣ ನಿನ್ನ ಬಗ್ಗೆ ಎಷ್ಟು ಕೇರ್ ತಗೋತಾರೆ ಅಲ್ವಾನಾ ಅದಕ್ಕೆ ನಮ್ಮ ಅಣ್ಣನ ಕಂಡ್ರೆ ಬಹಳ ಪ್ರೀತಿ ತಂಗವ್ವ ನಾನು ಯಾರಿಗೋಸ್ಕರ ಮಾಡ್ತೀನಿ ನನ್ನ ತಂಗಿ ಬಾವಂಗೋಸ್ಕರ ತಾನೇ ಮಾಡ್ತೀನಿ ಬಾವ ತಗೊಳ್ಳಿ ಪೆನ್ ಇದನ್ನೇ ಯಾಕೆ ತಂದಿ ನನ್ನ ಕಡೆ ಗಿಫ್ಟ್ ಅಂದ್ರೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ದಾನೇ ಎನ್ನ ಸಂತಂದಕ್ಕೆ ನೆರಪರ ಇವ್ರ ಸಂತಾನ ಮುತ್ತಿರ್ದು ಪರೆ ಕಣ್ಣು ಸೀಂತಿರ್ದು ಪರೆ ಪರಂಗಿ ಸೀಕು ಬತ್ತದು ಪರೆ ಸಮಾ ನಿಂಗರಪ್ಪನು ಮೂಲ ಬತ್ ಕೆಲಸ ಮಾಡ್ಪರಪ್ಪ ಕೈಕಾರ ಮರ ಕಟ್ಟು ಪರೆ ಇವರಿಬ್ರು ಜಗಳ ಶುರು ಆಯ್ತು ನಾನು ನಿನ್ನ ಹೊರಡ್ತೀನವ ನಾನು ಕೂಡ ಹೊರಡ್ತೇನೆ ನನಗೆ ಕೂಡ ಕೆಲಸ ಉಂಟು ನೀವೆಲ್ಲಿಗೆ ಹೋಗ್ತೀರಾ ನಾನು ಅಡಿಗೆ ಮಾಡಿ ಬರೋದ್ರೊಳಗೆ ಈ ಬಟ್ಟೆ ಎಲ್ಲ ವಾಶ್ ಮಾಡಿರಿ ಕುರಗಜ್ಜ ಪ್ಯೂರ್ಲಿ ಪರ್ಸನಲ್ ಈ ಬರ್ಗೆಟ್ ಮುದವಿ ಇನ್ನೇನ್ ಕೇಳ್ಕೊಂಡಿರ್ತದೆ ಯಾವ್ದಾದ್ರು ಫ್ಲವರ್ ನೋ ಪಾಟ್ ನ ಕೇಳ್ಕೊಂಡಿರ್ತಾನೆ ಈ ಫ್ಲವರ್ ಮತ್ತು ಪಾಟಿನಲ್ಲಿರುವ ಮಜಾ ಎಂತ ಅಂತ ನಿನಗೆ ಗೊತ್ತಾಗುದಿಲ್ವ ಪುರಂಗೆಲ ನಿಮಗೆ ಬಾರಿ ಗೊತ್ತುಂಟಲ್ಲ ಭಾಷೆ ಇಲ್ಲದ ಪ್ರಾಣಿ ಡೈಲಾಗ್ ಚೇಂಜ್ ಮಾಡ್ಕೊಳಪ್ಪ ಅವನು ಭಾಷೆ ಇಲ್ಲದ ಪ್ರಾಣಿ ಅಲ್ಲ ಮಾತಾಡೋ ಪ್ರಾಣಿ ರೇಣುಕ ತಿರುಪ್ತಿ ಉಂಡಿಗೆ ಈ 101 ರೂಪಾಯಿ ಹಾಕ್ಬಿಟ್ಟು ನನ್ನ ಆಸೆ ನೆರವೇರ್ಲಿ ಅಂತ ಕೇಳ್ಕೊಳವ ಅಲ್ಲೇ ನಮ್ಮ ಯಜಮಾನ್ರ ಕೈ ಕೊಡ್ರಿ ಅಯ್ಯೋ ಬೇಡ ಕಣಮ್ಮ ಅವ್ನು ಬೇಡ್ಕೊಳ್ಳೋದಿರಿ ದುಡ್ಡು ಹಾಕೋದು ಮರ್ಕೊಡ್ತಾನೆ ಇಷ್ಟಕ್ಕೂ ನಿಮ್ಮ ಆಸೆ ಏನದರಿ ಅಯ್ಯೋ ಯುವಕನ ಆಸೆ ಇನ್ನೇನಿರುತ್ತೆ ಮದುವೆ ಆಗ್ಬಂದು ಪುಟ್ಟ ಹುಡುಗಿ ತಂಗವ್ವ ರೆಡಿ ಏನವಾ ಹೂ ಅಣ್ಣ ರೆಡಿ ನಡೆಯವ ಕಾರ್ ಬಂದಿದೆ ಮತ್ತ ಬಸ್ ಟಿಕೆಟ್ ಬುಕ್ ಮಾಡಿಸಿ ಅಲ್ಲಿ ತನಕ ಬಸ್ ಅಲ್ಲೇ ಕಣವ ಹೋಗೋದು ಬಸ್ ಸ್ಟ್ಯಾಂಡ್ ಅವ್ರಿಗೂ ಕಾರ್ ಅಲ್ಲಿ ಹೋಗಿವಂತೆ ನಡಿ ಅದಕ್ಕೆ ಯಾಕೆ ರೊಕ್ಕ ಖರ್ಚು ಮಾಡಕ್ ಹೋದ್ಯೋ ಬಸ್ ಸ್ಟ್ಯಾಂಡ್ ಮನಿ ಬಾಜುಕನ ಐತಿ ನಡ್ಕೋತ ಹೋಗ್ತಿದ್ವಿ ನಡ್ಕೊಂಡು ಹೋದ್ರೆ ನನ್ನ ತಂಗ ಒಂದ್ ಕಾಲ್ ನೋವು ಇಲ್ವೇನಪ್ಪ ಸೌದತ್ತಿ ಅಲ್ಲವ ಎಂತ ಅಣ್ಣನ್ ಕೊಟ್ಟಿವ ಇಂತ ಅಣ್ಣಂದ್ರಿ ಇರುವಾಗ ತಂಗಿಯಂದ್ರಿಗೆ ಕಷ್ಟವೇ ಇಲ್ಲ ಅಲ್ವಲ್ಲ ತಗೋಣ ಕಿಲಿ ನಾವ್ ಊರಿಂದ ಬರ್ತಾನ ನೀನ್ ನಮ್ಮ ಮನ್ಯಾಗ ಇರ್ಬೇಕಾ ನಾನು ಒಂದೇ ಮನೇಲಿ ಇರಕ್ ಆಗಲ್ಲ ಕಣವ ನನ್ ಕಣ್ಣು 101 ಮನೆ ಮೇಲೆ ಇರುತ್ತೆ 101 ಮನೆ ಮಿಕ್ಸಿ ರಿಪೇರಿ ಮಾಡಕ್ ಹೋಗ್ಬೇಕಲ್ಲವ ಅದೇನ್ ಗೊತ್ತಿಲ್ಲ ನಾವ್ ಊರಿಂದ ಬರ್ತಾನ ನೀ ಯಾವ ಮನೆ ಮಿಕ್ಸಿನು ರಿಪೇರಿ ಮಾಡಬಾರ್ದು ಮೀನಾ ನಾವ್ ಊರಿಂದ ಬರ್ತಾನ ನಮ್ಮ ಮನೆ ಊಟ ನಾಷ್ಟ ನೀನೆ ಕೊಡ್ಬೇಕಾ ಆಯ್ತು ಮಾರೈತಿ ಮಂಡವೆಚ್ಚ ಮಾಡ್ಬೇಡ ತಂಗವ್ವ ಹಾಕೊಳವ ಬೆಚ್ಚಿ ಬಿಡುತ್ತೆ ತಂಗಿ ಮಾತಾಡಿದ್ರೆ ಮುತ್ತಂತೆ ಮುನಿಸ್ಕೊಂಡ್ರೆ ಕೂತಂತೆ ಮಾತಾಡಿಲ್ಲ ಏನ್ ಪುಣ್ಯವಂತ ಬಡಯ್ಯ ಚಿನ್ನದಂತ ಹೆಂಡತಿ ಮುತ್ತನಂತ ಬಾಮೈದ ಇದನ್ನೆಲ್ಲ ಆಮೇಲೆ ಮಾತಾಡ್ಬೋದಂತೆ ಬಾವಾ ಬಸ್ ಟೈಮ್ ಆಯ್ತು ನಡೀರಿ ನಡಿ ಆ ದೇವ್ರ ಆಶೀರ್ವಾದದಿಂದ ಇಂತ ಬಾಮೈದ ನನಗೂ ಸಿಕ್ಬಿಟ್ರೆ ಓ ಬೆಜ್ಜಪ್ಪ ಮೊದಲು ಹೆಂಡತಿ ಸಿಗ್ಲಿ ಆಮೇಲೆ ಬಾಮೈದನ ಬಗ್ಗೆ ಮಂಡವೆಚ್ಚ ಮಾಡಬಹುದು ಏನಪ್ಪ ನನ್ನ ಬರ ಯಾಕಪ್ಪ ಈಗಾಯ್ತು ಏನಪ್ಪ ಕೊಂದು 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 ಏನಾಯ್ತು ಏನು ಅಂತ ಹೇಳಿ ಎಷ್ಟೋ ವರ್ಷದಿಂದ ಸಿಕ್ಕಿದ್ದ ನನ್ನ ತಂಗಿ ಪ್ರೀತಿನ ಆ ದೇವ್ರು ಸಹಿಸ್ಕೊಳಕ್ ಆಗದೆ ಕಿತ್ಕೊಂಡ್ಬಿಟ್ಟ ಅದೇನಾಯ್ತು ಅಂತ ಬುಟ್ಸಲ ಇಲ್ಲಿ ನೋಡ್ರಿ ಪೇಪರ್ ನ ನಿನ್ನೆ ನನ್ನ ತಂಗಿ ಬಾವ ಹೊರಟಿದ್ ಬಸ್ಸು ಆಕ್ಸಿಡೆಂಟ್ ಆಗಿ ನನ್ನ ತಂಗಿ ಬಾವ ಇಬ್ರು ತೀರ್ಕೊಂಡ್ಬಿಟ್ರು ಹೌದು ಕಣ್ರಿ ಬಸ್ಸು ಪ್ರಪಾತಕ್ಕೆ ಬಿದ್ದು ಒಂದು ಬಾಡಿನೂ ಸಿಕ್ತಿಲ್ವಂತೆ ಅಂತ ಚಿನ್ನದಂತ ತೆಂಗಿನ ಕಳ್ಕೊಂಡು ನಾನು ಯಾಕೆ ಬದುಕಿರ್ಬೇಕು ರೀ ಮೀನಾಥವ್ರೆ ನಿಮ್ ಮನೇಲಿ ಒಂದ್ ಚಾಕು ಇದ್ರೆ ಕೊಡ್ರಿ ಚಾಕು ಎಂತದಕ್ಕ ಚುಚ್ಕೊಂಡು ಸತೋಗ್ಬಿಡ್ತೀನಿ ಸಮಾಧಾನ ಮಾಡ್ಕೊಳಪ್ಪ ಸಮಾಧಾನ ಇನ್ನೆಲ್ರಿ ಅಂತ ದೇವ್ರಂತ ತಂಗಿ ಭಾವನ ಕಳ್ಕೊಂಡ್ಮೇಲೆ ನಾನು ಬದುಕಿದ್ದು ಸಾಧಿಸ್ಬೇಕಾದ್ರೂ ಏನು ಮೇಡಮ್ ನಿಮ್ಮ ಮನೇಲಿ ಯಾವ್ದಾದ್ರು ಎಕ್ಸ್ಪೈರಿ ಡೇಟ್ ಆಗಿರೋ ಔಷಧಿ ಇದ್ರೆ ತಂದ್ಕೊಟ್ಬಿಡಿ ನಾನು ಕುಡಿದು ಪ್ರಾಣ ಬಿಟ್ಬಿಡ್ತೀನಿ ಸಾಯ್ಬೇಕು ಅಂದ್ರೆ ಅವ್ರ ಮನೇಲಿ ಎಕ್ಸ್ಪೈರಿ ಡೇಟ್ ಔಷಧಿ ತಗೊಳ್ಳೋ ಅವಶ್ಯಕತೆ ಇಲ್ಲಪ್ಪ ಅಮ್ಮ ಮಾಡ್ರ ನಾಟಿ ಔಷಧಿ ತಗೊಂಡ್ರೆ ಸಾಕು ಓಯ್ ಎಂತದಕ್ಕೆ ಹಾಗೆ ಮಾತಾಡ್ತೀರಾ ಮಾರೇರೆ ಅವರ ಹಣೆ ಬರದಲ್ಲಿ ಅಷ್ಟೇ ಇದ್ದಿರ್ಬೇಕು ಈಗಳ ಮೀನಾ ಯಾವ್ದಕ್ಕೊಂದು ಫೋನ್ ಮಾಡಿ ನೋಡು ಫೋನ್ ಕೊಡಿಲಿ ಇದಂತ ತಪ್ಪು ಅಣ್ಣ ಪುಳಿ ಮನೆ ಎಂತದ ಸುಚ್ಚಪ್ಪ ಬರ್ತಾ ಇದೆಲ್ಲ ಮಾರೈತಿ ಬಸ್ಸು ಪ್ರಪಾತಕ್ಕೆ ಬಿದ್ಮೇಲೆ ಆ ಮೊಬೈಲ್ ಯಾವ ಕೆರೆ ಕುಂಟೆಗೆ ಬಿದ್ದಿದ್ಯೋ ಏನೋ ಪಾಪ ನಮ್ಮ ರೇಣುಕ ವಠಾರದಲ್ಲಿ ಇದ್ದಷ್ಟು ದಿವಸ ಯಾರಿಗೂ ಕೆಟ್ಟದ್ದು ಬಯಸ್ತಿಲ್ಲ ಈ ರೇಣುಕ ಜೋಡಿ ಚಂದಿದ್ರೆ ಇನ್ಸ್ಟಾಲ್ಮೆಂಟು ಇಲ್ಲಾಂದ್ರೆ ಸೆಟ್ಲ್ಮೆಂಟು ಅನ್ನೋಳು ಆದರೆ ತನ್ನ ಲೈಫನ್ನೇ ಸೆಟ್ಲ್ ಮಾಡ್ಕೊಂಬಿಟ್ಟು
ಪಾಪ ಅಮ್ಮನಿಗೆ ನಾನು ನಾಲ್ಕು ಸೀರೆ ದುಡ್ಡು ಕೊಟ್ಟಿರ್ಲಿಲ್ಲ, ನಂತವೇ ಉಳಿಸ್ಬಿಟ್ಟು ಹೊಂಟೋದ್ಲು. ಓಯ್, ಅವಳಿಗೆ ನಾನು ಕೂಡ 5 ಸೀರೆ ದುಡ್ಡು ಕೊಡ್ಬೇಕಿತ್ತು ಮಾರಾಯ್ರೆ. ಸತ್ತ ಋಣನ ಇಟ್ಕೋಬಾರ್ದು. ನೀವೆಲ್ಲ ದುಡ್ಡನ್ನ ಸೇರಿಸಿ ಅವ್ರ ತಿಥಿ ಮಾಡಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಪುಣ್ಯದ ಕೆಲಸ ಮಾಡ್ರೋ, ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ. ಆದ್ರೆ ಇದನ್ನೆಲ್ಲ ಮಾಡುವವರು ಯಾರು ಬೆಳ್ತಪ್ಪ? ಅವ್ರ ಅಣ್ಣ ಇಲ್ವೇನಲ್ಲ, ಅವರೇ ಮಾಡ್ತಾರೆ. ನಾವೆಲ್ಲ ದುಡ್ಡನ್ನ ಅವ್ರ ಕೈಲೇ ಕೊಟ್ಬಿಡುಮ. ನೀವೆಲ್ಲ ಅನ್ಕೊಂಡಿದ್ದಕ್ಕಿಂತ ದುಡ್ಡು ನಾ ಜಾಸ್ತಿ ಕೊಡಿ. ಬೆಲೆಗಳೆಲ್ಲ ದುಬಾರಿ ಅಲ್ವೇನಣ್ಣ? ಪಾಪ ಮೈಲಾರಪ್ಪ, ಕೊಂಡು ಮುದವಿ ಕನ್ನಡಕನೇ ಹಾಕಿಲ್ಲ. ಫೋಟೋ ತೆಗೆಯುವಾಗ ಕನ್ನಡಕ ಹಾಕುವುದನ್ನು ಮರ್ತಿರ್ಬೇಕು. ಯಾಕಪ್ಪ ಗೋವಿಂದು, ಊಟ ಮಾಡದೆ ಅರ್ಧಕ್ಕೆ ಎದ್ದು ಬಂದ್ಬಿಟ್ಟೆ. ವಡೆನಲ್ಲಿ ಮೆಣಸಿನ್ಕಾಯಿ ಶಾರ್ಟೇಜ್ ಆಗಿತ್ತೆ. ಕಡಲೆ ಬೆಳೆನೇ ಇರ್ಲಿಲ್ಲ. ಮತ್ತಿನ್ನೇನ್ರಿ, ವಡೆ ಮೆಣಸಿನ್ಕಾಯಿ ಅಂತ ಉರಿಯೋ ಮಾತಾಡ್ತಿರಲ್ರಿ? ನನ್ನ ತಂಗಿ ಭವನ್ ಕಳ್ಕೊಂಡು ನನಗೆ ಊಟ ಸೇರುತ್ತೇನ್ರಿ? ಓಯ್ ಭಕ್ತರೆ, ನೀವು ಊಟ ಬಿಡಬೇಡಿ ಮಾರ್ಯಾರೆ. ನಮ್ಮ ರೇಣುಕನಿಗೆ ನೀವು ಅಂದ್ರೆ ಪ್ರಾಣ. ನೀವು ಊಟ ಬಿಟ್ರೆ ಅವಳ ಆತ್ಮ ಬೇಜಾರು ಮಾಡಿಕೊಳ್ತದೆ. ಇಲ್ಲ ಮೇಡಮ್, ನನ್ನ ತಂಗಿನ ನನಗೆ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೇಡಮ್. ಫೋಟೋ ನೋಡಿ ಮೇಡಮ್, ಫೋಟೋದಲ್ಲಿ ಅವರಿಬ್ರು ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ಮತ್ತೆ ನನಗಿಂತ ತಂಗಿ ಭಾವ ಸಿಗ್ತಾರೆ ಮೇಡಮ್? ಗೋವಿಂದು, 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 ಸಮಾಧಾನ ಮಾಡ್ಕೊಳಪ್ಪ. ತಿಂದಿರೋ ಪಾಯಸ ಎಲ್ಲ ಕಣ್ಣೀರಲ್ಲ ಕರ್ಗೋಗುತ್ತೆ ಕಣೋ. ಸಮಾಧಾನ ಮಾಡಿಕೋ ಪುಣ್ಯಾತ್ಮ. ಬರದಿರುವ ಕಣ್ಣೀರನ್ನು ಪಿಂಕಿಸಿ ಪಿಂಕಿಸಿ ಯಾಕೆ ಬರೀತೀಯ? ಲೇ ಕ್ವಾಸ್ಟ್ ಮುದವಿ, ತುಂಬಿರ್ಲ, ಅವ್ರ ಕಷ್ಟ ಅವ್ರಿಗೆ. ಇಷ್ಟು ಗೋವಿಂದು 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 ಅವರೇ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಒಂದ್ ಕೆಲಸ ಮಾಡಿ, ನಮ್ಮ ಮೈಲಾರಿ ಹೆಚ್ಚಿಲ್ಲಿ ಎತ್ಕೊಬಿಡಿ, ನಮ್ಮ ಮಾತಾಡಿದ್ರೆ ಮುಂದುವರ್ಕೊಂಡು ಹೋಗಿ. ಇರೋದಾದ್ರಿರಪ್ಪ, ಈಸ್ಕೊಳ್ಳೋ ಬಾಡಿಗೆ 100 ರೂಪಾಯಿ ಕಮ್ಮಿ ಇಸ್ಕೋತೀನಿ. ಬೇಡ ಸರ್, ನಮ್ಮ ತಂಗಿ ಇಲ್ದಿರೋ ಮನೆ ಎಷ್ಟೇ ಲೈಟ್ ಆನ್ ಆಗಿದ್ರು ಅದು ನನ್ನ ಪಾಲಕ್ಕೆ ಕತ್ಲೇನೆ. ಮತ್ತೆ ಇಲ್ಲಿರೋ ಪಾತ್ರೆ ಪಗಡಿ ಒಡವೆ ವಸ್ತ್ರೆಲ್ಲ ಏನು ಮಾಡೋದು? ಇಷ್ಟು ವರ್ಷ ಎಲ್ಲರೂ ಒಂದೇ ವಟಾರದಲ್ಲಿದ್ದೀರ. ನನ್ನ ತಂಗಿನ ನಿಮ್ಮ ತಂಗಿ ಅನ್ಕೊಂಡಿದ್ರ? ಅದನ್ನೆಲ್ಲ ನೀವೇ ಹಂಚ್ಕೊಂಬಿಡಿ. ಬೇಡ ಪುಣ್ಯಾತ್ಮ, ಆ ಪೊಂಜೋಣ ವಹಿವಟ್ಟೇ ಅಲ್ಲ, ಬದುಕಿರುವಾಗಲೇ ಬಂದು ಸೆಟ್ಲ್ಮೆಂಟ್ ಮಾಡುವವರು. ಇನ್ನು ನಾವು ಅವರ ಒಡವೆ ಆಭರಣಗಳನ್ನು ತೆಗೆದುಕೊಂಡ್ರೆ ಕನಸಿನಲ್ಲಿ ಕೂಡ ಬಂದು ಸೆಟ್ಲ್ಮೆಂಟ್ ಮಾಡುವವರು. ನೀವು ಅವರ ಪ್ರೀತಿಯ ಅಣ್ಣ, ಅದೆಲ್ಲ ನಿಮಗೆ ಸೇರಬೇಕು. ಅದನ್ನೆಲ್ಲ ಕುರುವೆಯಲ್ಲಿ ತುಂಬಿಸಿಕೊಂಡು ನೀವೇ ತೆಗೆದುಕೊಂಡು ಹೋಗಿ. ನೀವೆಲ್ಲ ಹೇಳಿದ್ಮೇಲೆ ನಾನೇ ತೊಗೊಂಡೋಗ್ತೀನಿ. ಆದರೆ ನನಗೆ ಆಟೋ ಕೊಡೋಕ್ಕೂ ದುಡ್ಡಿಲ್ವೇ. ಅಯ್ಯೋ, ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯ? ತಕೋ ಇಟ್ಕೋ, 500 ರೂಪಾಯಿ ಆಟೋಗೆ, 1000 ರೂಪಾಯಿ ಖರ್ಚಿಗೆ ಮಾಡ್ಕೋ. ನೀವೆಲ್ಲ ಎಷ್ಟು ಒಳ್ಳೆಯವರು, ನಿಮ್ಮನ್ನು ಬಿಟ್ಟು ಹೋಗೋಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ನೀವು ಇಲ್ಲೇ ಇದ್ಬಿಡಿ ಅಂತ. ಈಗ ಬೇಡ, ಮತ್ತೆ ಬರಬೇಕು ಅಂದಾಗ ಗೆಟಪ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಗೆಟಪ್? ನಮ್ಮ ತಂಗಿ ಕಳ್ಕೊಂಡಿರೋ ದುಃಖದಲ್ಲಿ ನಾನು ಬಾಡೋಗ್ಬಿಟ್ಟಿದ್ದೀನಿ. ಆ ನೋವೆಲ್ಲ ಕರಗೋ ಅಷ್ಟರಲ್ಲಿ ನಾನು ಸ್ವರ್ಗೋಗಿರ್ತೀನಿ. ಆಮೇಲೆ ಬರ್ತೀನಿ, ಈಗ ಒಂದು ಆಟೋ ತರ್ತೀನಿ. ಆಟೋ ಬೇಡ ಪುಣ್ಯಾತ್ಮ, ಲಗೇಜ್ ಜಾಸ್ತಿ ಉಂಟು, ಟೆಂಪೋ ಒಣ್ಣೇ ತರಿಸುವ. ಲಗೇಜ್ ಎಲ್ಲ ಲೋಡ್ ಆಯ್ತೇನ್ರೋ? ಆಯ್ತು ಬೆಳ್ಚಪ್ಪ. ಓಯ್ ಜಿತ್ರಿ ಅವರೇ, ತಗೊಳ್ಳಿ ಮಾರ್ಯಾರೆ, ಇದರಲ್ಲಿ ನಿಮ್ಮ ತಂಗಿಯ ಒಡವೆಗಳೆಲ್ಲ ಉಂಟು, ತಗೊಂಡೋಗಿ. ನನ್ನ ತಂಗಿಯ ಮನಸ್ಸಿನಷ್ಟೇ ಈ ಒಡವೆ ತೂಕ ಇದೆ. ಇದನ್ನ ಸಂಪಾದನೆ ಮಾಡೋದಕ್ಕೆ ನಮ್ಮ ಭಾವ ಅದೆಷ್ಟು ಕಷ್ಟಪಟ್ರೋ. ಅಣ್ಣ, ಬರೀ ಮೈಲಾರಪ್ಪ ಒಬ್ಬನೇ ಅಲ್ಲ, ಆ ಅಮ್ಮನ ಸೀರೆ ವ್ಯಾಪಾರ ಮಾಡಿ ಕಷ್ಟಪಟ್ಟು ದುಡ್ದವಳೆ. ಆ ಎರಡು ಮಾಣಿಕ್ಯನ ನನ್ನ ಜೀವನದಲ್ಲಿ ನೋಡೋದೇ ಇಲ್ವೇ. ಸಮಾಧಾನ ಮಾಡ್ಕೊಪ್ಪ, ತಗೊಳಪ್ಪ ಈ ಫೋಟೋನ. ಏ, ಯಾರಿಗೆ ಬೇಕ್ರೆ? ಯಾಕಪ್ಪ ಗಾಬರಿ ಆಗ್ಬಿಡಿ. ನನ್ನ ತಂಗಿ ನೆನಪಿಗೋಸ್ಕರ ನೀವೇ ಅದನ್ನ ಇಟ್ಕೊಂಡು ಪೂಜೆ ಮಾಡಿ. ಇರ್ಲಿ ಪುಣ್ಯಾತ್ಮ, ನಿನ್ನ ತಂಗಿಯನ್ನು ನೋಡ್ಬೇಕಂತೇಳಿ ನೆನೆಸಿದಾಗ ಬೇಕಾಗ್ತದೆ, ಇಟ್ಕೊಂಡು ಹೋಗ. ನನ್ನ ತಂಗಿನ ನೆನ್ಸ್ಕೋಬೇಕಂದ್ರೆ ಈ ಒಡವೆಗಳನ್ನೆಲ್ಲ ನೋಡಿ ನಾನು ನೆನ್ಸ್ಕೊಂತೀನಿ. ಅದು ನೀವೇ ಇಟ್ಕೊಳ್ಳಿ. ಓ, ಗೊತ್ತಾಯ್ತು ಬಿಡಣ, ನಿನ್ನ ಮನಸ್ಸಲ್ಲಿ ಅಷ್ಟು ಪ್ರಿಂಟ್ ಆಗ್ಬಿಟ್ಟದೆ. ಪಾಕಂದ ಬಾ, ಹುಷಾರು. ರೇಣುಕಾ ಮೈಲಾರಿ ಅವ್ರೆ, ನೀವು ತಿರುಪತಿಗೆ ಹೋದ್ಮೇಲೆ ವಟಾರದಲ್ಲಿ ನಡೆದಿರೋ 2 ಸೀನ್ಗಳವೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡ್ಕೊ ಬನ್ನಿ. ನಿನ್ನೆ ನನ್ನ ತಂಗಿ ಬಾವ ಹೊರಟಿದ್ ಬಸ್ಸು ಆಕ್ಸಿಡೆಂಟ್ ಆಗಿ ನನ್ನ ತಂಗಿ ಬಾವ ಇಬ್ರು ದೀರ್ಘ ಮಾಡ್ರು. ನೀವು ಅವರ ಪ್ರೀತಿಯ ಅಣ್ಣ, ಅದೆಲ್ಲ ನಿಮಗೆ ಸೇರಬೇಕು. ಅದನ್ನೆಲ್ಲ ಕುರುವೆಯಲ್ಲಿ ತುಂಬಿಸಿಕೊಂಡು ನೀವೇ ತೆಗೆದುಕೊಂಡು ಹೋಗಿ. ನನ್ನ ತಂಗಿನ ನೆನೆಸ್ಕೋಬೇಕಂದ್ರೆ ಈ ಒಡವೆಗಳನ್ನೆಲ್ಲ ನೋಡಿ ನಾನು ನೆನೆಸ್ಕೊಂತೀನಿ. ಅದು ನೀವೇ ಇಟ್ಕೊಳ್ಳಿ. ಓ, ಗೊತ್ತಾಯ್ತು ಬಿಡಣ, ನಿನ್ನ ಮನಸ್ಸಲ್ಲಿ ಅಷ್ಟು ಪ್ರಿಂಟ್ ಆಗ್ಬಿಟ್ಟದೆ. ಪಾಕಂದ ಬಾ, ಹುಷಾರು.
ಗೋವಿಂದ ಗೋವಿಂದ.